ಕಾಣ್ತಾ ಇದ್ದೀವಿ. ದಿವಾಳಿ ಆಗಿರ್ತಕ್ಕಂತ ಇವತ್ತು ಇವರು ಅರಾಜಕತೆಯನ್ನು ಮಾಡತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇವೆಲ್ಲ ಸ್ಥಳೀಯವನ್ನು ಖಂಡಿಸಿ ಮತ್ತು ಕೇಂದ್ರ ಸರ್ಕಾರ ಡಿಸೇಲ್ ಪೆಟ್ರೋಲ್ ರೇಟ್ ಅನ್ನ ವಿಪರೀತ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಇದು ಸ್ವಾತಂತ್ರ್ಯ ಸಿಕ್ಕದ ಇತಿಹಾಸದಲ್ಲಿ ಪೆಟ್ರೋಲ್ ಡೀಸೆಲ್ ಒಂದೇ ದರ ಬಂದಿರತಕ್ಕಂಥದ್ದು. ಅವತ್ತಿನ ದಿವಸ ಬಹುತೇಕ 2013 ಮನಮೋಹನ್ ಸಿಂಗ್ ಇದ್ದಂತ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಎಷ್ಟಿತ್ತು? 50-60 ಇತ್ತು. ಅವತ್ತು ಕ್ರೂಡ್ ಆಯಿಲ್ ಒಂದು ಬ್ಯಾರೆಲ್ ಗೆ ಕಚ್ಚಾ ತೈಲ ಅಂತ ಏನ್ ಕರಿತೀವಿ, ಒಂದು ಬ್ಯಾರೆಲ್ ಗೆ $110 ಇತ್ತು. ಇವತ್ತೆಷ್ಟಿದೆ ಅಂತ ನೀವು ಮೊಬೈಲ್ ತೆಗೆದು ನೋಡ್ರಿ, $48 ಇದೆ. $48 ಅರ್ಧಕ್ಕೆ ಇದೆ ಅಂದ್ರೆ ಅವತ್ತು 60 ರೂಪಾಯಿಗೆ ಮಾರಿದ್ರೆ ಇವತ್ತು 30 ರೂಪಾಯಿಗೆ ಮಾರಬೇಕು. ಇವ್ರು ಎಲ್ಲಿ ಮಾರಕತ್ತಾರ ಅಂದ್ರೆ 100 ರೂಪಾಯಿಗೆ ಮಾರಕತ್ತಾರ. ಹರಾಜಕತೆಯನ್ನು ಮಾಡ್ತಾ ಇದ್ದಾರೆ. ಇದಾಗಲೇ ಗೌಡ್ರು ಹೇಳಿದ ಹಾಗೆ ಡಿಸೇಲ್ ಪೆಟ್ರೋಲ್ ಇವತ್ತಿನ ಕಾಲಕ್ಕೆ ಶ್ರೀಮಂತರಿಗೆ ಬೇಕಾಗಿಲ್ಲದು, ಅತ್ಯಂತ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು. ಎಲ್ಲರ ಮನೆಯಲ್ಲಿ ಟ್ರ್ಯಾಕ್ಟರ್, ಎಲ್ಲರ ಮನೆಯಲ್ಲಿ ಕೂಡ ಸೈಕಲ್ ಮಟ್ರು, ಮತ್ತು ಕಾರ್ಮಿಕರ ಮನೆಯಲ್ಲಿ ಒಬ್ಬ ಕಟ್ಟಡ ಕಾರ್ಮಿಕರ ಮನೆಯಲ್ಲಿ ಸೈಕಲ್ ಮಟ್ರು. ಇದು ಸಾರ್ವಜನಿಕವಾಗಿ ಹರಾಜಕತೆ ಮಾಡತಕ್ಕಂಥ ಸರ್ಕಾರವನ್ನ ಧಿಕ್ಕರಿಸಿ ಮುಂದಿನ ದಿನಮಾನಗಳಲ್ಲಿ ಬಹುತೇಕ ಎಚ್ಚರದೆ ಇದ್ರ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ತಕ್ಕ ಪಾಠವನ್ನು ಕಲಿಸ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಹುತೇಕ ಎಲ್ಲಾ ಜನತರು ಕೂಡ ಬೇಸತ್ತಿದ್ದಾರೆ. ಇವತ್ತು ಏನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರತಕ್ಕಂಥ ನೋಡಿದ್ರ ಬಹಳ ಆಶ್ಚರ್ಯವಾಗಿತ್ತು ನಮ್ಗೆ. ಬಹುತೇಕ ಇಷ್ಟೊಂದು ಜನ ಬಹುತೇಕ ಈ ಸರ್ಕಾರ ಬೇಸತ್ತಾರ ಅಂತ ಹೇಳಿ ಇವತ್ತು ನಮಗೆ ಗೊತ್ತಾಯ್ತು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಹಂತ ಹಂತವಾಗಿ ಹೋರಾಟವನ್ನು ಮಾಡ್ತಾ ಇದೀವಿ. ಈ ಹೋರಾಟ ಕೊನೆಯದಲ್ಲ, ಇನ್ನು ಆರಂಭ ಅಂತ ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರ ಎಚ್ಚೆತ್ತಲಿಲ್ಲ ಅಂದ್ರ ಅನೇಕ ಬೇಡಿಕೆಗಳನ್ನ ನಾವು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ವೇಳೆ ಬಹಳತ್ತಾದ್ರಿಂದ ನಾವೆಲ್ಲರೂ ಕೂಡ ಬಿಸಿಲಲ್ಲಿ ಬಂದು ಬಿಸಿಲು ಲೆಕ್ಕಿಸದೆ ನಾವೆಲ್ಲ ಸತ್ಯಾಗ್ರಹ ಪಾಲ್ಗೊಂಡಿದ್ದಕ್ಕಾಗಿ ತಮಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಊಟ ಮಾಡಿಕೊಂಡು ಹೋಗಬೇಕಾಗಿ